ಜಾವ ನಾಲ್ಕೂವರೆಗೆ ಡೆತ್ತಾಯಿತು ಅದಕ್ಕೆ ನಮ್ಮ ಸ್ವಲ್ಪ ನನ್ನ ತಮ್ಮ ಹಿಂಗೆ ಆಯಿತು ಹೇಳ್ಬಿಟ್ಟು ಚಿಂತೆಯಿಂದ ಈ ಥರ ಆಗ್ಬಿಟ್ಟಿದ್ದಾರೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಸೊ ಅವನು ಅಂತಂದರೆ ಒಂದು ಜೀವ ನಮ್ಮಮ್ಮಗೆ ಅವನು ಅಂದರೆ ಭಾಳ ಆಸೆ ಅವನು ಬಂದ ಅಂದರೆ ಸಾಕು ಇಷ್ಟು ದೊಡ್ಡನಾದರೂ ಮುದ್ದಾಡೋದು ಆಸೆ ಮಾಡೋದು ಎಲ್ಲ ಇತ್ತು ಸೊ ಏನು ಮಾಡ್ತೀರ ನಮ್ಮ ಇದು ಇಂಥ ಕೆಲಸ ಮಾಡೋನೇ ಅಲ್ಲ ಅದು ಹೆಂಗಾಯಿತು ಅನ್ನೋದೇ ನಮಗೆ ಗೊತ್ತಿಲ್ಲ ಸರ್ ಈ ಥರ ಮಾಡೋ ಒಬ್ಬ ಒಂದು ಏಟು ಹೊಡೆದಾನಲ್ಲ ಏನೂ ಅಲ್ಲ ಏನೋ ಡ್ರಿಂಕ್ಸ್ ಮಾಡ್ದಂಗೆ ಒಂಚೂರು ಏಳ್ತಿತ್ತ ಬಾಯ್ ಮಾಡೋಣ ಅಷ್ಟು ಬಿಟ್ಟರೆ ಬೇರೆ ಯಾರ ಹತ್ರನೂ ಅವನು ಗುದ್ದಾಡಿಲ್ಲ ಹೊಡೆದಾಡಿಲ್ಲ ಏನಿಲ್ಲ ಸರ್ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಸರ್ ಅವನಿದ್ದಿದ್ರೆ ಏನಾದರೂ ಒಂಚೂರು ಏನಾರು ಇದು ಮಾಡ್ಬೋದಿತ್ತೇನೋ ನೋಡಿ ಆಸೆ ಮಾಡೋರು ಹೌದು ಸರ್ ಅದೇ ಸ ಕರೆಸ್ಬೇಕು ನೋಡು ನೋಡ್ಬೇಕು ನಾನು ಇದು ಬಂದ್ರೆ ಶಾಂತಿ ಸಿಗುತ್ತೆ ಅನ್ನೋದೊಂದು ನಂಬಿಕೆ ಅವನಿಂದನೇ ನರಳಿ ನರಳಿ ಅವನಿಲ್ಲ ಅಂತಾನೆ ನೊಂದ್ಬಿಟ್ಟಿದ್ದಾರೆ ಬಹಳ ನೋವು ಅನುಭವಿಸಿದ್ದಾರೆ ಒಂದು ತಿಂಗಳಿಂದ ಚೆನ್ನಾಗಿ ಓಡಾಡ್ಕಂತ ಇದ್ರು ಯಾವಾಗ ಈ ಸುದ್ದಿ ಗೊತ್ತಾಯ್ತು ಅವಾಗಿಂದಾನೇ ಸ್ವಲ್ಪ ಇದಾಗಿ ಬಿಡ್ತವ್ರಿ ಇಲ್ಲ ಸ್ವತ್ ಅನುಕೂಲತೆ ಇಲ್ಲ ಅವನು ನಮ್ಮಣ್ಣ ಎಲ್ಲೂ ಕೆಲ್ಸಕ್ಕೆ ಹೋಗ್ತಿಲ್ಲ ಅವನು ಇವರನ್ನ ನೋಡ್ಕೊತಾನೆ ಇದ್ದ ಅಮ್ಮನ್ನ ಯಾರೂ ನೋಡೋರಿಲ್ಲ ಮನೆಯಲ್ಲಿ ನಾವು ನೋಡಿದ್ರೆ ಇಲ್ಲಿಲ್ಲ ಬೇರೆ ಊರಲ್ಲಿ ಇರೋದು ನಾವು ನಾವು ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಿದ್ದೀವಿ ನಮ್ಮ ಪರಿಸ್ಥಿತಿ ನನಗೆ ಎರಡು ಮಕ್ಳಿದಾವೆ ನಮ್ಮ ಮನೆಯವರು ಇಲ್ಲ ಅದರಿಂದನೇ ನಾವು ಜೀವನ ಮಾಡ್ತಿರೋದು ಕೂಲಿ ಮಾಡ್ಕೊಂಡು ಹಿಂಜಾವ ನಾಲ್ಕುವರೆಗೆ ಡೆತ್ ಆಯ್ದು ಅದಕ್ಕೆ ನಮಚೇ ಸ್ವಲ್ಪ ನನ್ನ ತಮ್ಮ ಹಿಂಗೆ ಆಯಿತು ಹೇಳ್ಬಿಟ್ಟು ಚಿಂತೆಯಿಂದ ಈ ಥರ ಆಗಿಬಿಟ್ಟಿದ್ದಾರೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಸ ಅವನು ಅಂತಂದರೆ ಒಂದು ಜೀವ ನಮ್ಮಮ್ಮಗೆ ಅವನು ಅಂದರೆ ಭಾಳ ಆಸೆ ಅವನು ಬಂದ ಅಂದರೆ ಸಾಕು ಇಷ್ಟು ದೊಡ್ಡನಾದರೂ ಮುದ್ದಾಡೋದು ಆಸೆ ಮಾಡೋದು ಎಲ್ಲ ಇತ್ತು ಸ ಏನು ಮಾಡ್ತೀರ ನಮ್ಮ ಇದು ಅವನಿಂಥ ಕೆಲಸ ಮಾಡೋನೇ ಅಲ್ಲ ಅದು ಹೆಂಗಾಯಿತು ಅನ್ನೋದೇ ನಮಗೆ ಗೊತ್ತಿಲ್ಲ ಸರ್ ಅವ್ನು ಈ ಥರ ಮಾಡ ಒಬ್ಬ ಒಬ್ರಿಗೆ ಒಬ್ರಿಗೊಂದೇಟ್ ಹೊಡೆದನಲ್ಲ ಏನೂ ಅಲ್ಲ ಏನೋ ಡ್ರಿಂಕ್ಸ್ ಮಾಡ್ದಂಗೆ ಒಂಚೂರು ಏನ್ ಬಾಯಿ ಮಾಡೋಣ ಅಷ್ಟು ಬಿಟ್ಟರೆ ಬೇರೆ ಯಾರ ಹತ್ರನೂ ಅವನು ಗುದ್ದಾಡಿಲ್ಲ ಹೊಡೆದಾಡಿಲ್ಲ ಏನಿಲ್ಲ ಸರ್ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಸ ಅವನಿದ್ದರೆನಾದ್ರೂ ಒಂಚೂರು ಏನಾರು ಇದು ಮಾಡ್ಬೋದಿತ್ತೇನೋ ನೋಡಿ ಆಸೆ ಮಾಡೋರು ಹೌದು ಅದೇ ಸ ಕರೆಸ್ಬೇಕು ನೋಡ್ಬೇಕು ನಾನು ಇದು ಶಾಂತಿ ಸಿಗುತ್ತೆ ಅನ್ನೋದೊಂದು ಅವನಿಂದಾನೆ ನರಳಿ ನರಳಿ ಅವನಿಲ್ಲ ಅಂತಾನೆ ನೊಂದ್ಬಿಟ್ಟಿದ್ದಾರೆ ಬಹಳ ನೋವು ಅನುಭವಿಸಿದ್ದಾರೆ ಒಂದ್ ತಿಂಗಳಿಂದ ಚೆನ್ನಾಗಿ ಓಡಾಡ್ಕಂತ ಇದ್ರು ಯಾವಾಗ ಈ ಸುದ್ದಿ ಗೊತ್ತಾಯ್ತೋ ಅವಾಗಿಂದನೆ ಸ್ವಲ್ಪ ಇದಾಗ್ಬಿಡ್ತವ್ರಿ ಇಲ್ಲ ಸತ್ ಅನುಕೂಲತೆ ಇಲ್ಲ ಅವನು ನಮ್ಮ ಅಣ್ಣ ಎಲ್ಲೂ ಕೆಲ್ಸಕ್ಕೆ ಹೋಗ್ತಿಲ್ಲ ಅವನು ಇವರನ್ನ ನೋಡ್ಕಂತಾನೆ ಇದ್ದ ಅಮ್ಮನ್ನ ಯಾರು ನೋಡೋರಿಲ್ಲ ಮನೆಯಲ್ಲಿ ನಾವು ನೋಡಿದ್ರೆ ಇಲ್ಲಿಲ್ಲ ಬೇರೆ ಊರಲ್ಲಿ ಇರೋದು ನಾವು ನಾವು ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಿದ್ದೀವಿ ನಮ್ಮ ಪರಿಸ್ಥಿತಿ ನನಗೆ ಎರಡು ಮಕ್ಳು ಇದ್ದಾವೆ ನಮ್ಮ ಮನೆಯವರು ಇಲ್ಲ ಅದರಿಂದನೇ ನಾವು ಜೀವನ ಮಾಡ್ತಿರೋದು ಕೂಲಿ ಮಾಡ್ಕೊಂಡು